ಮನುಷ್ಯ ಎಷ್ಟು ವರ್ಷ ಬದುಕುತ್ತಾನೆ ಎನ್ನುವುದು ಖಂಡಿತ ಮುಖ್ಯವಲ್ಲ, ಆದರೆ ಅವನು ಹೇಗೆ ಬದುಕುತ್ತಾನೆ ಅನ್ನುವುದು ಬಹಳ ಮುಖ್ಯವಾಗುತ್ತದೆ. ಹಾಗೆ ಆ ಜೀವನ ಏನಾದರೂ ಒಂದಿಷ್ಟು ಜನರಿಗೆ ಸ್ಫೂರ್ತಿಯಾದರೆ ಖಂಡಿತ ಅದು ಯಶಸ್ವಿ ಜೀವನ ಎಂದೆನಿಸಿಕೊಳ್ಳುತ್ತದೆ. ಅಂತಹ ಒಂದು ಯಶಸ್ವಿನ ಕಥೆಯನ್ನು ನಾನು ನಿಮಗೆ ಹೇಳುತ್ತಾ ಇದ್ದೇನೆ. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜಗತ್ತಿನ ಖ್ಯಾತ ಲೇಖಕರಲ್ಲಿ ಒಬ್ಬರಾಗಿರುವಂತಹ ರಾಬಿನ್ ಶರ್ಮಾ ಅವರ ಅತಿ ಹೆಚ್ಚು ಮಾರಾಟವಾದಂತಹ ಹಾಗೆ ಅಧಿಕ ಜನರಿಗೆ ಸ್ಫೂರ್ತಿ ಕಿಚ್ಚನ್ನು ಹಚ್ಚಿದಂತಹ ದ ಮಾಂಕ್ ಹೂ ಶೋಲ್ಡ್ ಹೀಸ್ ಫೆರಾರಿ ಈ ಪುಸ್ತಕದ ಆಡಿಯೋ ಸಮರಿ ನಿಮಗೋಸ್ಕರ. ಈ ಪುಸ್ತಕದ ಸಮರಿ ಕೇಳಿದರೆ ಖಂಡಿತ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತದೆ. ಅಂತಹ ಸ್ಫೂರ್ತಿ ಕಿಡಿಯನ್ನು ಹತ್ತಿಸುವಂತಹ ಅಂಶಗಳು, ಪ್ರೇರಣೆಯ ವಿಚಾರಗಳು ಈ ಪುಸ್ತಕದಲ್ಲಿ ಇದೆ. ಈಗ ನಿಮ್ಮ ಜೀವನ ಹೇಗೋ ಇರಬಹುದು, ಅಥವಾ ನೀವು ನಿಮ್ಮ ಜೀವನಕ್ಕೋಸ್ಕರ ಏನೋ ವಿಚಾರಗಳನ್ನು, ಯೋಚನೆಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಟುಕೊಂಡಿರಬಹುದು. ಆದರೆ ಎಲ್ಲ ಯೋಚನೆಗಳನ್ನು, ಎಲ್ಲ ವಿಚಾರಗಳನ್ನು ಒಂದೇ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗುವಂತಹ ಹಾಗೂ ನಿಮ್ಮ ಯೋಚನೆಗಳನ್ನು ಇನ್ನಷ್ಟು ಗಟ್ಟಿ ಮಾಡುವಂತಹ ಎಲ್ಲ ಆಶಾಕಿರಣಗಳ ಆದೇಶವು ಈ ಪುಸ್ತಕದಲ್ಲಿದೆ. ಈ ಪುಸ್ತಕದ ಸಮರಿ ಶುರು ಮಾಡುವುದಕ್ಕಿಂತ ಮುಂಚೆ ನಾನು ನಿಮಗೊಂದು ಪ್ರಶ್ನೆ ಕೇಳುತ್ತೇನೆ. ಅದೇನಪ್ಪ ಅಂತಂದರೆ, ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲಿ ಒಂದು ಕನಸಾದರೂ ಇದ್ದೇ ಇರುತ್ತೆ. ಆ ಕನಸಿನ ಬಗ್ಗೆ ನೀವು ಒಂದ್ಸಲ ಯೋಚನೆ ಮಾಡಿ, ನಿಮ್ಮ ಕಣ್ಣನ್ನು ಮುಚ್ಚಿಕೊಂಡು ಒಂದ್ಸಲ ಆ ಕನಸನ್ನು ನೆನಪು ಮಾಡಿಕೊಳ್ಳಿ. ನಿಮ್ಮ ಮನಸಾರಿ ನಿಮ್ಮ ಹೃದಯದಿಂದ ಆ ಕನಸನ್ನು ನೆನಪು ಮಾಡಿಕೊಳ್ಳಿ. ಈಗ ಆ ಕನಸು ನನಸಾದಂಗೆ ಅಂದುಕೊಳ್ಳಿ. ನೋಡಿ, ನಿಮ್ಮ ಮುಖದಲ್ಲಿ ಒಂದು ಸುಂದರವಾದ ಮುಗುಳ್ನಾಗಿ ಮೂಡ್ತಾ ಇರುವ ಆ ಖುಷಿನ ಫೀಲ್ ಮಾಡಿ. ಎಲ್ಲಿ ಒಂದ್ಸಲ ಆ ಪೂರ್ತಿ ಖುಷಿನ ಅನುಭವಿಸಿಬಿಡಿ. ಈಗ ಯೋಚನೆ ಮಾಡಿ, ಈ ಒಂದು ಕನಸಿಗೋಸ್ಕರ ನೀವು ಇಡೀ ಜೀವನವನ್ನು ಯೋಚನೆ ಮಾಡ್ತಾನೇ ಇರ್ತೀರ. ಅದಕ್ಕೋಸ್ಕರ ಕಷ್ಟಪಟ್ಟು ಹಗಲು ರಾತ್ರಿ ಕನಸು ಕಾಣ್ತೀರ, ಕೆಲಸ ಮಾಡ್ತೀರ, ಬೇರೆ ಯಾವುದ್ರ ಬಗ್ಗೆಯೂ ಯೋಚನೆಯೇ ಮಾಡುವುದಿಲ್ಲ. ಆ ಕನಸಿಗೆ ಸಂಬಂಧಪಟ್ಟ ಯಾವುದೇ ವಿಚಾರವಾದರೂ ನಿಮ್ಮ ಮುಖದಲ್ಲಿ ಖುಷಿ ಇರುತ್ತೆ ಅಲ್ವಾ? ಎಷ್ಟೇ ಕಷ್ಟಪಟ್ಟು ಓದಿದ್ರು, ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ, ಕಣ್ಣೀರಲ್ಲಿ ಕೈ ತೊಳೆದ್ರು ಕೂಡ, ಆದರೆ ಆ ಕನಸಿನ ಬಗ್ಗೆ ಯೋಚನೆ ಮಾಡಿದಾಗ ನಿಮಗೆ ನಿರಾಸೆ ಆಗಲಿ, ಬೇಜಾರಾಗಲಿ, ನೋವು ಆಗಲಿ ನಿಮ್ಮ ಹತ್ರನೂ ಸುಳಿಯೋದಿಲ್ಲ. ಯಾಕಂದರೆ ನಿಮಗೆ ಆ ಕನಸು ಅಷ್ಟು ಖುಷಿ ಕೊಡ್ತಾ ಇರುತ್ತೆ. ಆದರೆ ಒಂದು ದಿನ ಆ ನಿಮ್ಮ ಕನಸು ನಿಮ್ಮ ಕಣ್ಣನ್ನು ನಿರಂತರವಾಗಿ ಚುಚ್ಚೋದಕ್ಕೆ ಶುರು ಮಾಡಿದರೆ, ಇಷ್ಟು ದಿನ ಯಾವ ಒಂದು ಕನಸಿಗೋಸ್ಕರ ನೀವು ಓಡ್ತಾ ಇದ್ದೀರೋ, ಈಗ ಅದೇ ಕನಸಿನಿಂದ ದೂರ ಓಡುವುದಕ್ಕೆ ಶುರು ಮಾಡ್ತೀರಾ? ಇದನ್ನು ಕೇಳುವಾಗ ನಿಮಗೊಂಥರ ವಿಚಿತ್ರ ಅನಿಸುತ್ತಲ್ವಾ? ಆದರೆ ನಾನೀಗ ಹೇಳಕ್ಕೆ ಹೊರಟಿರುವಂತಹ ಕತೆ ಇದೇ ತರಹದ್ದು. ಇದರ ಮುಖ್ಯ ವಿಷಯದ ಪ್ರಕಾರ ಇಲ್ಲಿ ನಮ್ಮ ಜೀವನವಂತಲ್ಲ, ಯಾರ ಜೀವನವೂ ಆಗಲಿ, ಯಾರ ಬೇಕಾದರೂ ಆಗಲಿ, ಈ ಥರ ಆಗುವಂತಹ ಸಾಧ್ಯತೆಗಳಿರುತ್ತವೆ. ಈ ಪುಸ್ತಕದ ಶೀರ್ಷಿಕೆ ನೋಡಿದಾಗ ನಿಮಗೆ ಏನನಿಸುತ್ತೆ ಹೇಳಿ? ಸನ್ಯಾಸಿಯೊಬ್ಬ ತನ್ನ ದುಬಾರಿ ಬೆಲೆಯ ಫೆರಾರಿ ಕಾರನ್ನು ಮಾರಾಟ ಮಾಡುತ್ತಾನೆ. ಈಗ ನೀವು ಕೂಡ ಯೋಚಿಸುತ್ತಾ ಇರಬಹುದು, ಅವನ ಸನ್ಯಾಸಿ ಹೌದಾ ಅಲ್ವಾ? ಒಬ್ಬ ಸನ್ಯಾಸಿ ಹತ್ರ ಫೆರಾರಿ ಕಾರ್ ಇರುತ್ತಾ? ಇದ್ರೂ ಅವನು ಯಾಕೆ ಆ ಕಾರನ್ನ ಸೇಲ್ ಮಾಡ್ತಾನೆ? ಕೆಲವರು ಇದನ್ನು ನೋಡಿ ತ್ಯಾಗ ಅಂತ ಹೇಳಬಹುದು, ಇನ್ನು ಕೆಲವರು ಹುಚ್ಚುತನ ಅಂತ ಹೇಳಬಹುದು. ಈ ಕಥೆಯ ಮುಖ್ಯ ಉದ್ದೇಶ ಅಥವಾ ಗುರಿ ಒಂದು ಖುಷಿಯಾಗಿರುತ್ತೆ. ಯಾವ ಖುಷಿ ಅಂತ ಅಂದರೆ, ನಾವು ನೀವು ಎಲ್ಲ ಯಾವ ಒಂದು ಖುಷಿಗೋಸ್ಕರ ಇಡೀ ಜೀವನ ಕಾಯ್ತಾ ಇದ್ದೇವೋ, ಯಾವುದಕ್ಕೋಸ್ಕರ ಹುಡುಕಾಟ ನಡೆಸ್ತಾ ಇದ್ದೇವೋ, ಅದೇ ಖುಷಿ. ಈ ಕಥೆಯಲ್ಲಿ ಒಬ್ಬ ತನ್ನ ಎಲ್ಲ ಕನಸುಗಳನ್ನು ನನಸು ಮಾಡಿಕೊಳ್ಳುತ್ತಾನೆ. ತನ್ನ ಜೀವನಕ್ಕೆ ಬೇಕಾದ ಐಷಾರಾಮಿ ವಸ್ತುಗಳನ್ನು, ಸವಲತ್ತುಗಳನ್ನು ಎಲ್ಲವನ್ನು ಕೂಡ ಪಡೆದುಕೊಳ್ಳುತ್ತಾನೆ. ಆದರೆ ಎಷ್ಟೋ ವರ್ಷಗಳಿಂದ ಅವನು ನಗೋದನ್ನೇ ಮರೆತು ಬಿಟ್ಟಿರುತ್ತಾನೆ. ಅವನಿಗೆ ತಾನು ಮಾಡುವ ಯಾವುದೇ ಕೆಲಸದಲ್ಲಾಗಲಿ ಆಸಕ್ತಿ ಖುಷಿಯಾಗಲಿ ಸಿಗ್ತಾ ಇರೋದಿಲ್ಲ. ಒಂದು ಕಾಲದಲ್ಲಿ ಅವನಿಗೆ ಎಲ್ಲವನ್ನೂ ಕೊಡ್ತಾ ಇದ್ದಂತಹ ಕೆಲಸ ಇವತ್ತು ಅವನಿಗೆ ಯಾವುದನ್ನೂ ಕೊಡ್ತಾ ಇರುವುದಿಲ್ಲ. ಇಂಥ ಸನ್ನಿವೇಶದಲ್ಲಿ ಅವನ ಜೀವನದಲ್ಲಿ ಆದದ್ದಾದರೂ ಏನು? ಯಾವ ಒಂದು ಘಟನೆ ಅಥವಾ ವಿಷಯ ಅವನನ್ನು ತನ್ನ ಖುಷಿಯನ್ನು ಹುಡುಕಿಕೊಂಡು ಹೋಗುವ ಹಾಗೆ ಮಾಡಿತು? ಇದರ ಬಗ್ಗೆ ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೆಯೋದನ್ನು ಮರಿಬೇಡ್ರಿ. ಧನ್ಯವಾದಗಳು.